ನಾವು ನೋಡಿಸ್ತಾ ಇರ್ತೀವಿ. ಮರಾತಿ ಕೂತಿರ್ತಾನೆ ಒಬ್ಬ, ಇತ್ತೀಚೆಗೆ ಮೊಬೈಲಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಮೊದಲೆಲ್ಲ ಅಕ್ಕಿ ಬರ್ಡ್ ಥರ ಸೌಂಡ್ ಮಾಡೋದು, ಆದ್ರೆ 1000 ಪಟ್ಟು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಮೆಡಿಸಿನ್ ಇದು. ಆ ಸ್ಪೆಲ್ ಹಾರಿ ನಮ್ಮ ಕೈಯಲ್ಲಿ ಏನಾದ್ರು ಗಾಯ ಇದ್ದು ಅಲ್ಲಿಗೆ ಬಿದ್ದರೆ ನಾವು 5 ಸೆಕೆಂಡ್ನಲ್ಲಿ ಕೋಮಾ ಕೊಡೋದು. ಅಂದರೆ ಕಾಮನ್ ಆಗಿ ಆನೆ ಈ ದಾರಿಲಿ ಹೋಗ್ತದೆ ಅಂತೇಳಿ ಒಂದು ಹಳ್ಳ ತೋಡಿ ಒಂದು ಗಳುಗಳನ್ನು ಇಟ್ಟು ಆ ಥರ ಅದೆಲ್ಲ ಕಡಿಮೆ. ಅಲ್ಲಿ ನಾವು ಲೋಡ್ ಮಾಡಿರ್ತಕ್ಕಂಥ ಸಿರಂಜನ್ನು ಬಾಯಿ ಮೂಲಕ ಊದಿ ಅದಕ್ಕೆ ಬೇಕಾದಂಥ ಆನೆಗೆ ಅಂತ ನೀಡಲಿದೆ. ಆ ಆನೆ ಮೇಲೆ ಹೋದರೆ ನಮ್ಮ ಜೀವಕ್ಕೆ ಗ್ಯಾರಂಟಿ, ನಾವು ವಾಪಸ್ ಬರ್ತೀವಿ ಅಂತ. ಕಾರ್ಯಾಚರಣೆ ಹೇಗಿರ್ತದೆ ಅಂದರೆ, ಸೊ ನಾವು ಕಾರ್ಯಾಚರಣೆ ನಾಳೆಯಿಂದ ಶುರು ಮಾಡ್ತೀವಿ ಅಂದರೆ ಮೊದಲು 2-3 ಟೀಮನ್ನು ಮಾಡ್ಕೊಳ್ತೀವಿ. ಸೊ ಆ ಟೀಮಲ್ಲಿ ಕನಿಷ್ಠ ಅಂದರೂ 5-6 ಜನ ಇರ್ತಾರೆ ಒಂದೊಂದು ಟೀಮ್ನಲ್ಲಿ. ಅವ್ರದ್ದು ಅವ್ರ ಜೊತೆ ಒಂದು ಗನ್ ಇರ್ತದೆ. ಸೊ ಇತ್ತೀಚೆಗೆ ಎಲ್ಲ ಮಾಡರ್ನೈಸ್ ಆಗಿ ಮೊಬೈಲ್ ಇರೋದ್ರಿಂದ ಸ್ವಲ್ಪ ಮಾಹಿತಿ ಅಲ್ಲಲ್ಲೇ ಬರ್ತಾ ಇರ್ತದೆ. ಮೊದಲೆಲ್ಲ ಹಾಗಿರಲಿಲ್ಲ. ಸೊ ಆವಾಗ ಈ 5 ಜನದ ಟೀಮ್ ಏನಿದೆ, ಇವರು 5 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಕಾಡಾನೆ ಎಲ್ಲೆಲ್ಲಿ ಹೋಗಿದೆ, ಏಕೆಂದರೆ ಅಲ್ಲಿ ಏನಾಗುತ್ತೆ, ನಾವು ಮೊದಲೇ ಹೇಳಿರ್ತಾರೆ ಇಂಥ ಆನೆನೇ ಹಿಡಿಬೇಕು ಪರ್ಟಿಕ್ಯುಲರಾಗಿ. ಯಾವುದೋ ಒಂದು ಆನೆ ಹಿಡಿಯೋದಾದರೆ ಯಾವಾಗ ಬೇಕಾದ್ರೂ ಹಿಡಿದಾಕ್ಬಿಡ್ಬೋದು. ಸೊ ಪರ್ಟಿಕ್ಯುಲರ್ ಮ್ಯಾನ್ ಇಂಥ ಮನುಷ್ಯನ ಇಬ್ಬರನ್ನ ಹೊಡೆಸಾಯಿಸಿದೆ, 3 ಜನ ಹೊಡೆಸಾಯಿಸಿದೆ, ಇದೇ ಆನೆನೇ ಹಿಡಿಬೇಕು ಅಂತೇಳಿ ನಮಗೆ ಕೆಲವು ಫೋಟೋಸ್ ಎಲ್ಲ ಕೊಟ್ಟಿರ್ತಾರೆ. ಆ ಆನೆದು ಮತ್ತೊಂದು ಅದ್ರ ದಂತ ಮುರಿದೋಗಿದ್ರೆ ಒಂದು ಕಡೆ ದಂತ ಮುರಿದಿದೆ, ಕಿವಿ ಒಂದು ಫೋಲ್ಡು ಕಿತ್ತೋಗಿದೆ, ಏನಾದ್ರೂ ಐಡೆಂಟಿಫಿಕೇಶನ್ ಇರ್ತದೆ, ಅಥವಾ ಎಲ್ಲರೂ ಒಂದು ದಪ್ಪದಾದ ಒಂದು ಈ ಗೆಡ್ಡೆ ಬೆಳ್ಕೊಂಡಿದೆ ಇಂಥ ಇದು ಜಾಗದಲ್ಲಿ. ಸೊ ಅದು ಐಡೆಂಟಿಫಿಕೇಶನ್ ಇಟ್ಟು ನಮಗೆ ಫೋಟೋ ತೆಗೆದು ಕೊಟ್ಟಿರ್ತಾರೆ. ಆ ಆನೆನೇ ಹುಡುಕ್ಬೇಕು ಇವರು. ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೆ ಆ ಫಾರೆಸ್ಟಲ್ಲಿ ಅವ್ರನ್ನೇ ಆಯ್ಕೊಳ್ತೀವಿ, ಯಾಕೆಂದರೆ ಆನೆ ಅವ್ರಿಗೆ ಗೊತ್ತಿರ್ತದೆ. ಸೊ ಹಾಗಾಗಿ ಅವ್ರನ್ನ ಒಂದು 3 ಟೀಮ್ ಮಾಡಿ ನಾವು ಅವ್ರಿಗೆ ಗೊತ್ತಿರ್ತದೆ ಯಾವ್ಯಾವ ಎಲ್ಲೆಲ್ಲಿ ಓಡಾಡ್ತದೆ ಅಂತೇಳಿ 3 ಟೀಮ್ನು ಬಿಟ್ಟಿರ್ತೀವಿ. ಅವರು ಬೆಳಗ್ಗೆ ಒಂದು 7 ಗಂಟೆ ಒಳಗಡೆ ನಮಗೆ ಮಾಹಿತಿಯನ್ನು ಕೊಡಬೇಕು. 7 ಮ್ಯಾಕ್ಸಿಮಮ್ ಅಂದರೆ 7:30 ಒಳಗಡೆ ಮಾಹಿತಿಯನ್ನು, ಆನೆ ಇಂಥ ಕಡೆ ಇದೆ ಅಥವಾ ಇವತ್ತು ಸಿಕ್ಕಲಿಲ್ಲ, ಸಿಗದೇ ಇದ್ದರೆ ಅದು ಆಪರೇಷನ್ ಕ್ಲೋಸ್ ಆಗುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಪರ್ಟಿಕ್ಯುಲರ್ ಆನೆ ಹಿಡಿಬೇಕು ಅಂದಾಗ ನಾವು ಕಾಯಲೇಬೇಕು. ಒಂದೊಂದು ಸಾರಿ ಹಾಸನದಲ್ಲಿ ನಾವು 15 ದಿವಸ ಕಾದಿದ್ದೀವಿ, ತಿಂಗಳು ಕಾದಿದ್ದೀವಿ ಪರ್ಟಿಕ್ಯುಲರ್ ಎಲಿಫೆಂಟ್ನೇ ಹಿಡಿಬೇಕು. ಆ ಸಿಗದೇ ಇದ್ದಾಗ ವಾಪಸ್ ಬಂದಿದ್ದೀವಿ, ಮತ್ತೆ ಅದು ವಾಪಸ್ಸು ನಮ್ಗೆ ಏನಾಗುತ್ತೆ, ಒಂದೊಂದ್ಸರಿ ನಮ್ಮ ಕ್ಯಾಂಪ್ ಆನೆಗಳು ಅಲ್ಲಿ ಹೋಗಿ ಕ್ಯಾಂಪ್ ಮಾಡಿದ ತಕ್ಷಣವೇ ಆನೆ ಖಾಲಿ ಮಾಡಿಬಿಡ್ತದೆ. ಸೊ ಅದಕ್ಕೆ ಸೈಕಲಾಜಿಕಲಿ ಗೊತ್ತಾಗೋ ಅಥವಾ ಇನ್ನೇನೋ ಥರದಲ್ಲಿ ಅದು 15 ದಿನ 1 ತಿಂಗಳು ಅಬ್ಸ್ಕ್ಯಾಂಡಿಂಗ್ ಸಿಗಲ್ಲ ನಮಗೆ. ಸೊ ಆ ಥರ ವಾಪಸ್ ಬಂದಿರೋ ನಿದರ್ಶನಗಳು ಬೇಕಾದಷ್ಟು ಆಗಿವೆ. ಸೊ ಆ ಥರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಈ ಟೀಮನ್ನು ಮಾಡಿಬಿಡ್ತೀವಿ. ಸೊ ಮಾಡಿಬಿಡೋಕ್ಕೂ ಮೊದಲು ಕೂಡ ನಾವು ಕಾಡಾನೆಗೆ ಈ ನಾವೇನು ಹಗ್ಗ ಚೈನು ಬೇಡಿ ಅಲ್ಲದೆ ಒಂದು 10-wheel ಲಾರಿ ಅದರೊಳಗಡೆ ಒಂದು ಕೇಜು ಕಬ್ಬಿಣದಿಂದ ಮಾಡಿರ್ತಕ್ಕಂಥ ದೊಡ್ಡ ಕೇಜು ಆನೆಯನ್ನೇ ಒಳಗಡೆ ಕೂಡ ಹಾಕ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡು ಎಲ್ಲವನ್ನು ಕ್ಯಾಂಪಲ್ಲಿ ಇಟ್ಕೊಂಡಿರ್ತೀವಿ. ಸೊ ಈಗ ಅವರು 5 ಗಂಟೆಗೆ ಹೋದವರು ನಮಗೆ ಮಾಹಿತಿ ಆನೆ ಸಿಕ್ತು ಅಂತ ನಮಗೆ ಮಾಹಿತಿ ಕೊಡ್ತಾರೆ. ಅದು ಡಿಸ್ಟೆನ್ಸ್ ಎಷ್ಟು ದೂರದಲ್ಲಿ ಅನ್ನೋದ್ರದಲ್ಲಿ ನಾವು ಕೇಳ್ಕೊಳ್ತೀವಿ, ಎಷ್ಟು ದೂರ ಆಗ್ಬೋದು ಈಗ ಆನೆ ಇರ್ತಕ್ಕಂಥದ್ದು. ಈಗ ನಾವು ಬೇಸ್ ಕ್ಯಾಂಪ್ ಇಲ್ಲಿ ಮಾಡಿದ್ದೀವಿ, ಇಲ್ಲಿಂದ ಎಷ್ಟು ದೂರ, ಇಲ್ಲಿಂದ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಅಂದರೆ ನಾವೇನು ಮಾಡ್ತೀವಿ, ಸಾಕಾನೆಯನ್ನೇ ನಾವಿಲ್ಲೇ ಅದಕ್ಕೆ ಬೇಕಾದಂಥ ಅರೇಂಜ್ಮೆಂಟು, ನಾವು ಮೇಲೆ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ಗಾದಿ ನಮ್ಮದನ್ನು ಕಟ್ಟಿ ಅದಕ್ಕೆ ಹಗ್ಗವನ್ನು ಕಟ್ಟಿ ಅದ್ರ ಮೇಲೆ ಕೂತು ನಾವು ಅಲ್ಲಿ ಆನೆ ಹತ್ರ ಎಲ್ಲಿದೆ ಅಲ್ಲಿಗೆ ಹೋಗ್ತೀವಿ. ಇಲ್ಲ ಅದು ಒಂದು 5 ಕಿಲೋಮೀಟ್ರು 6 ಕಿಲೋಮೀಟ್ರು 8 ಕಿಲೋಮೀಟ್ರ್ ರೇಡಿಯಸ್ ದೂರದಲ್ಲಿದೆ ಅಂತ ಅಂದಾಗ ನಮ್ಮ ಸಾಕಿರೋ ಆನೆಯೂ ಕೂಡ ನಮ್ಮ ಒಂದೊಂದು ಆನೆಗೆ ಒಂದೊಂದು ಲಾರಿ ಮಾಡಿರ್ತೀವಿ. ಆ ಲಾರಿಗಳ ಮೂಲಕ ಅವುಗಳನ್ನ ನಿಯರ್ ಬೈ ಕಾಡಾನೆ ಎಲ್ಲಿ ಹತ್ತಿರದಲ್ಲಿದೆ ಅದಕ್ಕೆ ಸ್ವಲ್ಪ ದೂರ ಒಂದು 1/4 ಕಿಲೋಮೀಟ್ರು 3/4 ಕಿಲೋಮೀಟ್ರ್ ರೇಡಿಯಸಲ್ಲಿ ಆದಷ್ಟು ಗಲಾಟಿಯನ್ನು ಮಾಡದೆ ನಿಶಬ್ದತೆಯಿಂದ ಕೂಡಿರ್ಬೇಕು, ಅದ್ರ ಪಾಡಿಗೆ ಅದು ಇರಬೇಕು, ಅದಕ್ಕೆ ನಾವು ತೊಂದರೆ ಕೊಡಬಾರ್ದು. ತೊಂದರೆ ಕೊಟ್ಟರೆ ಅದು ಹೋಗ್ಬಿಡ್ತದೆ ಎಲ್ಲ. ಸೊ ಆ ಥರ ಎಲ್ಲ ಕಾಪಾಡಿಕೊಂಡು ಅಲ್ಲಿ ನಾವು ನೋಡಿಸ್ತಾ ಇರ್ತೀವಿ. ಮರಾತಿ ಕೂತಿರ್ತಾನೆ ಒಬ್ಬ. ಸೊ ನಿಯರ್ ಬೈ ಆನೆ ಇದ್ದಾಗ ನಮ್ಮ ಆನೆ ಸಿಬ್ಬಂದಿಯವರು ಮರಾತವರು ಚೆನ್ನಾಗಿದ್ದಾರೆ. ಸೊ ಅವರು ಮರಾತಿ ಸ್ವಲ್ಪ ಅಲ್ಲಲ್ಲೇ ಹೇಳ್ತಾ ಇರ್ತಾರೆ ಅದ್ರ ಮೂಮೆಂಟನ್ನು. ಸಾಮಾನ್ಯವಾಗಿ ಡೇ ಟೈಮ್ನಲ್ಲಿ ಅದೆಲ್ಲೂ ಹೋಗಲ್ಲ, ಒಂದು ಕಡೆ ಹೋಗಿ ಎಲ್ಲೋ ಒಂದು ಕಡೆ ಮರದ ನೆರಳಲ್ಲೋ ಸೊ ಎಲ್ಲೋ ನಿಂತುಬಿಡ್ತದೆ.
ಸೊ ಅಂಥದ್ನೆಲ್ಲ ನಿಯರ್ ಬೈ ದೂರದಲ್ಲಿ ಒಂದು 50 ಅಡಿ ಮರ 30 ಅಡಿ ಮರ ಏರಿದ್ರೆ ಅವ್ನಿಗೆ ಕ್ಲೀನಾಗಿ ಕಾಣ್ತದೆ ಆನೆ ಮೂಮೆಂಟೆಲ್ಲ. ಅವನು ಇತ್ತೀಚೆಗೆ ಮೊಬೈಲಲ್ಲಿ ಸ್ವಲ್ಪ ಮಾಹಿತಿ ಕೊಡ್ತಾರೆ. ಮೊದಲೆಲ್ಲ ಅಕ್ಕಿ ಬರ್ಡ್ ಥರ ಸೌಂಡ್ ಮಾಡೋದು, ಕೂ ಅಂತ ಕೂಗೋದು, ಈ ಥರ ವಿಸಲ್ಗಳು ಹಾಕೋದು, ಈ ಥರದಲ್ಲಿ ಸಿಗ್ನಲ್ ಕೊಡ್ತಾಯಿದ್ರು ಹಿಂದೆ. ಸೊ ಇತ್ತೀಚೆಗೆ ನಮಗೆ ಮೊಬೈಲ್ ಇರೋದ್ರಿಂದ ನಮಗೆ ಭಾರಿ ಈಸಿ ಆಗ್ತದೆ ಅವನು ಮಾತಾಡೋದು, ಮತ್ತೊಂದೆಲ್ಲ ಕ್ಲೀನಾಗಿ ಕೇಳ್ಕೊಬೋದು ನಾವು. ಸೊ ಆ ಥರ ನಾವು ವ್ಯವಸ್ಥೆ ಮಾಡಿಕೊಂಡು ನಿಯರ್ ಬೈ ಹೋಗಿದಾಗ ಏನು ಮಾಡ್ತೀವಿ, ಆ ಮೊದಲೇ ಆ ಫೋಟೋ ನೋಡಿ ಅದು ಎಷ್ಟು ಕೆ ಜಿ ತೂಕ ಇರ್ಬೋದು, ಒಂದು ಅಂದಾಜು ಅದ್ರ ಏಜ್ ಎಷ್ಟಿರ್ಬೋದು, ಒಂದು ಅಂದಾಜು ಅಷ್ಟೇ. ಇವೆಲ್ಲ ಎಕ್ಸಾಕ್ಟಾಗಿ ಏಜು ಎಕ್ಸಾಕ್ಟ್ ತೂಕವನ್ನು ಫೀಲ್ಡ್ ರೇಂಜಲ್ಲಿ ನಾವು ಪತ್ತೆ ಹಚ್ಚಲಿಕ್ಕೆ ಆಗೋದಿಲ್ಲ. ಸೊ ಆದ್ರೂ ಈ ಏಜು 20-25 ವರ್ಷ ಒಂದು 3 ಟನ್ ಬಾಡಿ ವೇಟ್ ಇರ್ತದೆ. ಸೊ 40 ವರ್ಷ ಒಂದು 4.5 ಟನ್ವರೆಗೂ ವೆಲ್ ಗ್ರೋನ್ ಅಂದರೆ 8 ಟನ್ವರೆಗೂ ಬರ್ತದೆ. ಸೊ ಈ ಥರ ನಾವು ಒಂದು ಕ್ಯಾಲ್ಕುಲೇಟ್ ಮಾಡಿ ನಾವು ಕ್ಯಾಪ್ಚರ್ಗೆ ಹೋಗೋಕ್ಕೂ ಮೊದಲೇ ಸೊ ಅದನ್ನು ಸಿದ್ಧತೆ ಮಾಡ್ಕೊಳ್ತೀವಿ. ಮೆಡಿಸಿನ್ ಲೋಡ್ ಮಾಡಬೇಕು, ಮೆಡಿಸಿನ್ ಲೋಡ್ ಮಾಡಬೇಕಾದ್ರೆ ಅದೊಂದು ಲೆಬೋರಿಯಸ್ ಪ್ರೊಸೀಜರ್ ಇದೆ. ಯಾಕೆಂದರೆ ಅನಸ್ಥೆಟಿಕ್ ನಾವೇನು ಉಪಯೋಗಿಸ್ತೀವಿ ಅದರಲ್ಲಿ 2-3 ಥರ ಬರ್ತದೆ. ಒಂದು ಅನಲ್ಜೀಸಿಯಾ ಅಂತ ಏನು ಹೇಳ್ತೀವಿ ಅವೆಲ್ಲ ಪೇನ್ ಕಿಲ್ಲರ್ಸು. ಅನಸ್ಥೀಸಿಯಾ ಅಂತ ಅಂದರೆ ಮಲಗಿರೋ ಸ್ಟೇಟಸ್ನಲ್ಲಿ ನಾವು ಅದನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥದ್ದು. ಸೊ ಅನಸ್ಥೆಟಿಕ್ಸಲ್ಲಿ ಕೂಡ ನಾನಾ ವೆರೈಟಿ ಇವೆ. ಈಗ ಎಕ್ಸ್ಪೆಷಲಿ ಎಲಿಫೆಂಟ್ಸಲ್ಲಿ ನಾವು ಉಪಯೋಗಿಸ್ತಕ್ಕಂಥ ಡ್ರಗ್ಸು ಎಟಾರ್ಫಿನ್ ಹೈಡ್ರೋಕ್ಲೋರೈಡ್ ಅಂತೇಳಿ. ಸೊ ಇದು ನಾರ್ಕಾಟಿಕ್ ಡ್ರಗ್ಸ್. ಇದು ನಾವು ಹ್ಯೂಮನ್ ಸರ್ಜರಿಲಿ ಮಾರ್ಫಿನ್ ಅಂತ ಡ್ರಗ್ಸ್ನ ಉಪಯೋಗಿಸ್ತಾರೆ ಜನರಲ್ ಅನಸ್ಥೀಸಿಯಕ್ಕೆ. ಆದರೆ 1000 ಪಟ್ಟು ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಮೆಡಿಸಿನ್ ಇದು ಎಟಾರ್ಫಿನ್ ಹೈಡ್ರೋಕ್ಲೋರೈಡು. ಸೊ ಅದನ್ನು ನಾವು ಟ್ರ್ಯಾಂಕ್ಲೈಸ್ ಮಾಡಲಿಕ್ಕೆ, ಈಗ ನಿಮಗೊಂದು ಟ್ರ್ಯಾಂಕ್ಲೈಸಿಂಗ್ ಬಗ್ಗೆ ಬರುವಾಗಲೇ ನಿಮ್ಗೆ ಹೇಳ್ತೀನಿ, 1972 ಮೊದಲೆಲ್ಲ ಕೆಡ್ಡ ಆಪರೇಷನ್ ಅಂತ ಮಾಡ್ತಾಯಿದ್ವಿ. 1972 ಒಳ್ಳೆ ಫ್ಯಾಕ್ಟ್ ಬಂದ ಮೇಲೆ ಅದೆಲ್ಲವೂ ಬಂದಾಯಿತು. ಕೆಡ್ಡ ಬಿಟ್ಟರೆ ಇನ್ನೊಂದು ಪಿಟ್ ಮೆಥಡ್ ಅಂತ, ಅಂದರೆ ಕಾಮನ್ ಆಗಿ ಆನೆ ಈ ದಾರಿಲಿ ಹೋಗ್ತದೆ ಅಂತೇಳಿ ಒಂದು ಹಳ್ಳ ತೋಡಿ ಒಂದು ಗಳಗಳನ್ನು ಇಟ್ಟು ಆ ಥರ, ಅದೆಲ್ಲ ಕಡಿಮೆ. ಕೆಡ್ಡ ಮೋಸ್ಟು. ಕೆಡ್ಡದಲ್ಲಿ ಏನಂತ ಅಂದರೆ ಈ ಆನೆಗಳು ಹಿಂಡೆ ಹೋಗುವಾಗ ಕೆಲವು ಸಾರಿ ಫ್ರ್ಯಾಕ್ಚರ್ ಆಗೋದು, ಕೆಲವು ಸಾರಿ ವಾವುಕವೇ ಒಡೆದು ಸತ್ತೋಗೋದು, ಕೂಡ ಆಗ್ತಾ ದೊಡ್ಡದಲ್ಲಿದ್ದಾಗ, ಈ ಥರ ಎಲ್ಲ ಆಗಿ ತುಂಬ ಇನ್ಹ್ಯೂಮ್ಯಾನ್ ಟೈಪ್ ಇತ್ತು ಅಂತೇಳಿ ಅದೆಲ್ಲ ಬಂದಾದ ನಂತರ. ಸೊ ಇದು ಕೆಮಿಕಲ್ ಇಮ್ಮೊಬಿಲೈಸೇಷನ್ ಅಂತ ಬರ್ತದೆ. ಸೊ ಅಂದರೆ ಮೆಡಿಸಿನನ್ನು ಗನ್ನು ಮೂಲಕ ನಾವು ಹೊಡೆದು ಅದನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಮೆಥಡ್ ಅಂತ. ಇದರಲ್ಲೂ 2-3 ಟೈಪ್ ಬರುತ್ತೆ. ಮೊದಲಿಗೆ ಬೈ ಹ್ಯಾಂಡ್ ಪ್ರಿಕ್ ಅಂತ ಮಾಡ್ತಾರೆ, ಅದೆಲ್ಲ ಸಾಕಾನೆಗೆ ಮಾಡ್ಕೊಳ್ಬೋದು ಅಷ್ಟೇ. ಇನ್ನೊಂದು ಬ್ಲೋ ಪೈಪ್ ಅಂತ ಬರುತ್ತೆ, ಒಂದು 3 ಅಡಿ ಉದ್ದ ಇರ್ತದೆ, ಅಲ್ಲಿ ನಾವು ಲೋಡ್ ಮಾಡಿರ್ತಕ್ಕಂಥ ಸಿರೆಂಜನ್ನು ಬಾಯಿ ಮೂಲಕ ಊದಿ. ಸೊ ಅದನ್ನು ಕೂಡ ವೈಲ್ಡ್ಗೆ ಆಗಲ್ಲ, ಏಕೆಂದರೆ ಅದು ಎಲ್ಲೋ ಇರ್ತದೆ. ನಾವು 200-300 ಅಡಿ ದೂರದಿಂದನೇ ಟಾರ್ಗೆಟ್ ಮಾಡಿ ಟ್ರ್ಯಾಂಕ್ಲೈಸ್ ಮಾಡಬೇಕೆ ಹೊರತು, ಸೊ ಅದು ಹತ್ತಿರ ಹೋಗಿ ನಾವು ಇಂಜೆಕ್ಷನ್ ಹಾಕೋವರೆಗೆ ಅದು ಇರಲ್ಲ. ಸೊ ಬ್ಲೋ, ಆಮೇಲೆ ಸ್ಟಿಕ್ ಪೋಲ್ ಅಂತ ಇನ್ನೊಂದು ಬರುತ್ತೆ, ಅಂದರೆ ಕೈಯಿಂದ ಒಂದು 3 ಅಡಿ ಉದ್ದದ್ದು ಅದು ಸ್ಟಿಕ್ಕು, ಒಳಗಡೆ ಸಿರೆಂಜ್ ಹಾಕಿ ಗುದ್ದೋದು ಬೈ ಸ್ಟಿಕ್ ಬೈ ಹ್ಯಾಂಡಿಂದ. ಸೊ ಈ ಥರದ್ದೆಲ್ಲ 3-4 ಟೈಪ್ ಇದೆ, ಬಟ್ ಅವೆಲ್ಲ ಸಾಕಾನೆಗೆ ಅಷ್ಟೇ. ಬಟ್ ಫ್ರೀ ರೇಂಜ್ನಲ್ಲಿ ಏನಾಗುತ್ತೆ, ನಾವು ಪವರ್ಫುಲ್ ಗನ್ನೇ ಉಪಯೋಗಿಸಿ ಆ ಗನ್ ಒಳಗಡೆ ಸಿರಿಂಜು ನಾವೇನು ಮೆಡಿಸಿನ್ನ ಲೋಡ್ ಮಾಡಿರ್ತೀವಿ ಅದ್ರ ಮೂಲಕ ಹೊಡೆಯುವಂಥದ್ದು. ಸೊ ಇದರಲ್ಲೂ ಕೂಡ 2 ಥರದ ಗನ್ ಇವೆ. 1980 ಇದ್ದಂಥದ್ದು ಡಿಸ್ಟ್ ಇಂಜೆಕ್ಟ್ ಅಂತ ಒಂದು ಗನ್ ಇತ್ತು. ಸೊ ಅದು ಹಳೆಯ ಗನ್ನು. ಸೊ ಅದರಲ್ಲೂ ಕೂಡ ಅದೇನಾಗ್ತದೆ, ಅಲ್ಲಿ ಈ ಸಿರೆಂಜ್ ಚಾರ್ಜರು ಗನ್ ಚಾರ್ಜರು ಇದೆಲ್ಲವನ್ನು ನಾವು ಏನು ಮಾಡಬೇಕು, ಅದು ಮೆಟಲ್ ಸಿರೆಂಜ್ ಬರ್ತವೆ, ಯಾವ ಲೋಕಲಿ ಈ ಮೆಡಿಕಲ್ ಸ್ಟೋರಲ್ಲಿ ಸಿಗುವಂಥ ವಸ್ತುಗಳಲ್ಲ ಅವು. ಸೊ ಪ್ರತಿಯೊಂದು ಕೂಡ ಮಧ್ಯಪ್ರದೇಶದಿಂದ ನಾವು ಸಿರೆಂಜು ಅದಕ್ಕೆ ಬೇಕಾದಂಥ ಆನೆಗೆ ಅಂತ ನೀಡ್ಲಿದೆ. ಸೊ ಆ ನೀಡ್ಲು 16 mm ನೀಡ್ಲು ಆದರೂ ಕೂಡ ಆ ನೀಡ್ಲ್ ತುದಿ ಏನಿದೆ ಒಳಗಡೆ ಹೋಗುತ್ತೆ, ಅದ್ರ ಮೇಲೆ ಒಂದು ಸಣ್ಣ ಹೋಲ್ ಮಾಡಿರ್ತೀವಿ, ಆ ಸಫಿಸ್ಟಿಕೇಟೆಡ್ ಒಂದು ಹಿಂದ್ಗಡೆ ಥ್ರೆಡ್ ಇರ್ತದೆ, ಆ ಸ್ಟೀಲ್ ಬಾಡಿಗೆ ಆ ಥ್ರೆಡ್ಡನ್ನು ಹಾಕಿ ಟೈಟ್ ಮಾಡಿ ಇನ್ನೊಂದು ಸೈಡ್ನಲ್ಲಿ ಪ್ಲಂಜರ್ ಅಂತ ಬರುತ್ತೆ ಪ್ಲಾಸ್ಟಿಕ್ ಅದು ರಬ್ಬರ್ದು, ಅದನ್ನು ಹಾಕಿ ಒಳಗಡೆ ಮೆಡಿಸಿನ್ ತುಂಬಿ ಆ ಮೆಡಿಸಿನ್ನ ತುಂಬಬೇಕಾದರೂ ಅಷ್ಟೇ. ಸೊ ನಾವು ಮೆಡಿಸಿನ್ನ ಲೋಡ್ ಮಾಡಬೇಕಾದ್ರೆ ನಮ್ಮ ಕೈಗೆ ಗ್ಲೌಸ್ ಹಾಕೊಳ್ಳೇಬೇಕು, ಕಣ್ಣಿಗೆ ಕನ್ನಡಕ ಹಾಕೊಳ್ಬೇಕು,
ಸೊ ಅದಿಲ್ಲದೆ ನಾವು ಆ ಮೆಡಿಸಿನ್ನಲ್ಲಿ ಲೋಡ್ ಮಾಡಲಿಕ್ಕಾಗಲ್ಲ. ಲೋಡ್ ಮಾಡೋದು ಕೂಡ ಯಾಕೆಂದರೆ ಇಟ್ ಈಸ್ ಅ ನಾರ್ಕಾಟಿಕ್ ಡ್ರಗ್ಸ್, ಅದು ಒಂದೇ ಒಂದು ಸ್ಪೆಲ್ಲು ನಾವು ಡ್ರಾ ಮಾಡಬೇಕಾದ್ರೆ ಆ ಸ್ಪೆಲ್ ಹಾರಿ ನಮ್ಮ ಕೈಯಿಂದಲ್ಲಿ ಏನಾದರೂ ಗಾಯ ಇದ್ದು ಅಲ್ಲಿಗೆ ಬಿದ್ದರೆ ನಾವು 5 ಸೆಕೆಂಡ್ನಲ್ಲಿ ಕೋಮಾ ಕೊಡೋದು. ಅಷ್ಟು ಡೇಂಜರಸ್ ಡ್ರಗ್ಗು. ಈವನ್ ಹ್ಯೂಮನ್ ಸೇಫ್ಟಿಗೆ ಅಂತೇಳಿ ನಾವು ನಾರ್ಕಾನ್ ಅಂತ ಒಂದು ಮೆಡಿಸಿನ್ ಬರ್ತದೆ, ಹ್ಯೂಮನ್ ಆಂಟಿಡಾಟ್ ಅದು. ಸೊ ಅದನ್ನು ಕೂಡ ನಮ್ಮ ಸೇಫ್ಟಿಗೆ ಇಟ್ಕೊಳ್ತೀವಿ. ನಲಾಕ್ಸಾನ್ ಅಂತ ಬರ್ತದೆ. ಸೊ ಆ ಮೆಡಿಸಿನ್ ಕೂಡ ನಮ್ಮ ಸೇಫ್ಟಿಗೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು. ಈವನ್ ನಾವು ನೀಡ್ಲ ಬೇರೆ ಡ್ರಗ್ಸ್ ಆದರೆ ಸಿರಿಂಜಿನ ಹಿಂಗೆ ಹಿಡಿದು ನೀಡ್ಲ ಹಾಕಿ ನಾವು ಎಳಿತೀವಿ, ಹಂಗೆ ಮಾಡಲ್ಲ. ಅದರಲ್ಲಿ ಸಿರಿಂಜಿನ ಕೆಳಗಡೆ ಹಿಡಿದು ನೀಡ್ಲನ್ನ ಮೇಲುಗಡೆ ಚುಚ್ಚಿ ಆ ನೀಡ್ಲ ಸುತ್ತ ನಾವು ಕಾಟನ್ನ ಹಾಕಿ ಆಮೇಲೆ ಮೇಲಕ್ಕೆತ್ಕೊಳ್ತೀವಿ. ಯಾಕೆಂದರೆ ಎಳೆಯುವಾಗ ಸ್ಪೆಲ್ ಒಂಚೂರು ಹಾರಿದ್ರೂ ಕೂಡ ಕಾಟನ್ ಅಬ್ಸಾರ್ಬ್ ಮಾಡ್ಕೊಳತ್ತೆ. ಆ ಸ್ಪೆಲ್ ಹಾರಿದಾಗ ನಮ್ಮ ಕಣ್ಣಿಗೆ ಏನಾದ್ರು ಒಂದು ಡ್ರಾಪು ಅಥವಾ ಎಲ್ಲರೂ ಗಾಯ ಇದ್ದ ಕಡೆ ಅಕ್ಕಪಕ್ಕ ನಾವು ಲೋಡ್ ಮಾಡ್ಬೇಕಾದ್ರೂ ಅತಿಯಾಗಿ ಯಾರೂ ಸೇರಿಸಲ್ಲ ಹತ್ರಕ್ಕೆ. ನಾವು ಒಬ್ಬರು ಅಥವಾ ಇಬ್ಬರು ಡಾಕ್ಟ್ರು ಬಿಟ್ಟರೆ ಇನ್ಯಾರೂ ಹ್ಯಾಂಡ್ಲ್ ಮಾಡ್ಲಿಕ್ಕೆ ಬಿಡಲ್ಲ ಅದನ್ನ. ಸೊ ಅದನ್ನು ಅಷ್ಟು ಸಫಿಸ್ಟಿಕೇಟಾಗಿ ಆ ಪ್ಲಂಜರ್ ಅವೇನು ಹಿಂದೆ ಇತ್ತು ಆ ಸಿರೆಂಜ್ಗೆ ನಾವು ಲೋಡ್ ಮಾಡಿ ನಂತರ ಆ ಗನ್ನೊಳಗಡೆ ಅದನ್ನಿಟ್ಟು ಆ ಅದನ್ನು ಗನ್ನನ್ನು ಏಮ್ ಮಾಡಿ ಹೊಡಿಬೇಕಾದ್ರೂ ಕೂಡ ಗನ್ ಚಾರ್ಜರ್ ಅಂತ ಒಂದು ಬರ್ತದೆ. ಸೊ ಹಿಂದೆ ಇದ್ದ ಗನ್ನದು ನಾನು ನಿಮ್ಗೆ ಹೇಳ್ತಾ ಇರೋದು. ಆ ಗನ್ ಚಾರ್ಜರ್ ಏನಂದರೆ ಹೊಡೆದ ತಕ್ಷಣ ಅದರೊಳಗಡೆ ಒಂದು ಪೌಡ್ರ್ ಇರ್ತದೆ, ಗನ್ ಪೌಡ್ರ್. ಅದು ಸೌಂಡು ಇಷ್ಟು ಡಿಸ್ಟೆನ್ಸ್ಗೆ ಅಂತ ಅದು ಕೂಡ ಕಲರ್ ಬರುತ್ತೆ. ಆ ಗನ್ ಚಾರ್ಜರ್ಲು ಕೂಡ ಬ್ಲೂ ಕಲರು, ರೆಡ್ ಕಲರು, ಯೆಲ್ಲೋ ಕಲರು, ಆರೆಂಜ್ ಕಲರು, 4-5 ಟೈಪ್ ಬರುತ್ತೆ. ಯಾಕೆಂದರೆ ಅದು ಡಿಸ್ಟೆನ್ಸ್ ಮೇಲೆ. ಸಿ ಆನೆ 20 ಅಡಿ ದೂರದಲ್ಲಿದ್ದರೆ ಬ್ಲೂ ಕಲರ್ ಹಾಕೊಳ್ತೀವಿ, ಒಂದು 30 ಅಡಿ ಇದ್ದರೆ ಯೆಲ್ಲೋ ಕಲರ್ ಹಾಕತ್ತೀವಿ, 100 ಅಡಿ ಇದ್ದರೆ ಮ್ಯಾಕ್ಸಿಮಮ್ ಅಂದ್ರೆ 100 ಅಡಿ, ಅದ್ರ ಮೇಲೆ 100-120 ಅಡಿ ಮೇಲೆ ಹೋಗಲ್ಲ ಅದು, ಎಷ್ಟೇ ಇದು. ರೆಡ್ ಚಾರ್ಜರ್ ಹಾಕೊಳ್ತೀವಿ. ಸೊ ಅದೇನಾಗುತ್ತೆ, ಅದು ಅಷ್ಟು ಆ ಪೌಡ್ರು ಕ್ವಾಂಟಿಟಿ ಜಾಸ್ತಿ ಇರ್ತದೆ, ಅದು ಅಷ್ಟು ಪುಷ್ ಮಾಡ್ತದೆ ದೂರದವ್ರಿಗೆ. ಸೊ ಈ ಥರ ಗುರಿ ಇಟ್ಟು ಹೊಡಿತೀವಿ. ಆದರೆ ಸಿರೆಂಜ್ ಒಳಗಡೆನೂ ಕೂಡ ಒಂದು ಚಾರ್ಜರ್ ಇರ್ತದೆ. ಏನು ನಾವು ಪ್ಲಂಜರ್ ಹಾಕಿ ಲೋಡ್ ಮಾಡಿರ್ತೀವಿ ಅದು ಕಾನ್ಸಂಟ್ರೇಷನ್ ಒಂದೇ ಇರ್ತದೆ, ಅದೇನು ಡಿಸ್ಟೆನ್ಸ್ ಮೇಲೆ ಇದಾಗಲ್ಲ. ಆ ಲೋಡ್ ಆದ ತಕ್ಷಣ ಅದು ಹೋಗಿ ಅನಿಮಲ್ಗೆ ಎಲ್ಲಿ ಸೈಟಿಗೆ ಬೀಳ್ತದೆ ಆ ಬಿದ್ದ ತಕ್ಷಣ ಒಳಗಡೆ ಇಂಜೆಕ್ಷನ್ ಹೋಗುವಾಗಲೇ ಏನಾಗುತ್ತೆ, ಒಳಗಡೆ ಸಿರೆಂಜ್ ಚಾರ್ಜರು ಸೌಂಡ್ ಮಾಡುತ್ತೆ, ಸೌಂಡ್ ಮಾಡಿದ ತಕ್ಷಣ ಮೆಡಿಸಿನ್ ಹೋಗುತ್ತೆ. ಸೊ ಆ ಥರ ಮೆಕ್ಯಾನಿಸಮ್. ಅದು ಹಳೆ ಗನ್ನು. ಈಗ ರೀಸೆಂಟಾಗಿ ಇನ್ನೊಂದು ಬಂದಿದೆ, ಡ್ಯಾನ್ ಇಂಜೆಕ್ಟ್ ಅಂತೇಳಿ. ಇದು ಹೈಲಿ ಸೊಫಿಸ್ಟಿಕೇಟೆಡ್ ಗನ್, ಚೆನ್ನಾಗಿದೆ. ಪ್ಲಾಸ್ಟಿಕ್ ಸಿರೆಂಜ್ ಇದು. ಸೊ ಅದರಲ್ಲೂ ಕೂಡ ನೋಡಿ, ಆ ಸಿರೆಂಜ್ಗಳಲ್ಲೂ ಅಷ್ಟೇ, ಪ್ರತಿಯೊಂದೂ ಕೂಡ ನಾವು ಇಲ್ಲಿ ಸಿಗೋದಿಲ್ಲ. ಸಿರೆಂಜ್ ಕೊನೆ ತುದಿನಲ್ಲಿ ಟೈಲ್ ಪೀಸ್ ಅಂತ ಹಾಕ್ತೀವಿ. ಸೊ ಅನಿಮಲ್ಗೆ ಹೋಗಿ ಇಂಜೆಕ್ಟ್ ಆಯಿತು ಅಂತಂದರೆ ಆ ನೀಡ್ಲಲ್ಲೂ ಕೂಡ 2-3 ವೆರೈಟಿ ಬರುತ್ತೆ. ಒಂದು ಹುಕ್ ನೀಡ್ಲ್ ಅಂತ ಬರುತ್ತೆ. ಯಾಕೆಂದರೆ ಅದೇನಾಗುತ್ತೆ, ಇಂಜೆಕ್ಷನ್ ಹೊಡೆದ ತಕ್ಷಣ ಮೈಗೆ ಬಿದ್ದ ತಕ್ಷಣ ಮಸಲ್ಗೆ ಬಿದ್ದರೆ ಸರಿ, ಮಸಲ್ಗೆ ಬಿಳ್ದೆ ಯಾವುದೋ ಬೋನಿಗೆ ಬಿದ್ದರೆ ರಿವರ್ಸ್ ಆಗ್ಬಿಡ್ತದೆ. ಎಷ್ಟೋ ಸರ್ ಆಗಿವೆ, ಸುಮಾರು ಸರ್ ಆಗ್ತದೆ, ಫೇಲ್ಯೂರ್ ಆಗ್ತವೆ, ಸುಮಾರು ಆಗ್ತದೆ. ಮಸಲ್ಗೆ ಬಿದ್ದರೂ ಏನಾಗುತ್ತೆ, ಮಸಲ್ಗೆ ಬಿದ್ದ ಫೋರ್ಸ್ಗೆ ಅಲ್ಲಿ ಹುಕ್ ಟೈಪು ಒಂದು ನೀಡ್ಲಲ್ಲೇ ಒಂದು ಸಣ್ಣ ಹುಕ್ ಕೊಟ್ಬಿಡ್ತೀವಿ, ಆ ಮ್ಯಾನುಫ್ಯಾಕ್ಚರಿಂಗ್ ಬರ್ತದದು. ಆ ಹುಕ್ ಏನಾಗುತ್ತೆ, ಮಾಂಸಕ್ಕೆ ಹೋಗಿ ಹಿಡ್ಕೊಬಿಡ್ತದೆ. ಸೊ ಹಿಡಿದ ತಕ್ಷಣ ಮೆಡಿಸಿನ್ನು ಏನು ಮಾಡ್ತೀವಿ, ಈ ನೀಡ್ಲ ಮೇಲೆ ತುದಿನಲ್ಲಿ ಒಂದು ಸಣ್ಣ ಹೋಲ್ ಮಾಡಿರ್ತೀವಲ್ಲ, ಆ ನೀಡ್ಲು ಆ ಹೋಲ್ ಒಳಗಡೆ ಮೆಡಿಸಿನ್ನು ಮಾಂಸಕ್ಕೆ ಹೋಗ್ಬಿಡ್ತದೆ. ಸೊ ಆವಾಗ ವೇಸ್ಟ್ ಆಗೋಲ್ಲ. ಸೊ ಎಷ್ಟು ಸಾಧ್ಯನೋ ಎಷ್ಟು ಪ್ರಿಕಾಷನ್ಸ್ ತೊಗೊಂಡು ಅದನ್ನು ರೆಡಿ ಮಾಡಿದ್ದಾರೆ. ಬಟ್ ಇತ್ತೀಚೆಗೆ ಬರ್ತಾ ಇರೋ ಗನ್ಗಳಲ್ಲಿ ಸೊ ಈ ಥರ ಸಿರೆನ್ ಚಾರ್ಜರು ಗನ್ ಚಾರ್ಜರ್ ಇಲ್ಲ. ಸೊ ಅದು ಕಾರ್ಬನ್ ಡೈಆಕ್ಸೈಡ್ದು ಸಿಲಿಂಡ್ರ್ ಬರ್ತದೆ, ನಮ್ಮ ಗ್ಯಾಸ್ ಸಿಲಿಂಡ್ರ್ ಹೆಂಗೆ ಬರುತ್ತೆ ಹಂಗೆ ಸಣ್ಣದು, 75 ಗ್ರಾಮು, 200 ಗ್ರಾಮು ಈ ಥರದ್ದು ಒಂದು ಸಿಲಿಂಡ್ರ್ ಬರುತ್ತೆ. ಆ ಗನ್ನಲ್ಲಿ ಒಂದು ಪಾಯಿಂಟ್ ಕೊಟ್ಟಿರ್ತಾರೆ, ಅಲ್ಲಿ ಆ ಫಿಕ್ಸ್ ಮಾಡಿಬಿಟ್ರೆ ಅದಕ್ಕೆ ಒಂದು ರೀಡರ್ ಬರುತ್ತೆ. ನಾವು ಒಂದು 10 ಅಡಿ 20 ಅಡಿ ದೂರದಲ್ಲಿದೆ ಅಂದಾಗ 5 ಕ್ಕೆ ಇಟ್ಕೊಳ್ತೀವಿ ಮುಳ್ಳನ್ನು, ಆ ಟಾರ್ಗೆಟ್ನ ಅಷ್ಟಕ್ಕೆ ಇಟ್ಕೊಂಡ್ರೆ ಆ ಪ್ರೆಷರ್ಗೆ ಗ್ಯಾಸ್ ಅಷ್ಟು ರಿಲೀಸ್ ಆಗುತ್ತೆ. ಸೊ 20 ಕ್ಕೆ ಇಟ್ಟರೆ ಅದು 100 ಅಡಿ ದೂರಕ್ಕೋವರೆಗೂ ಹೋಗುತ್ತೆ. ಸೊ ಅದರ ಮೆಜರ್ಮೆಂಟ್ನ ನಾವು ಇಲ್ಲಿ ಒಂದು ಥ್ರೆಡ್ ಕೊಟ್ಟಿರ್ತಾನೆ, ಅದನ್ನು ನಾವು ಎಷ್ಟು ಬೇಕೋ ಯಾವ ಲೆವೆಲ್ಗೆ ಬೇಕೋ ಗ್ಯಾಸ್ನ ಲೀಕ್ ಮಾಡಿಕೊಂಡು ನಾವು ಓಪನ್ ರೆಡಿ ಇಟ್ಕೊಂಡು ಸೊ ಅಲ್ಲೋಗಿ. ಖಂಡಿತ ನಮ್ಮಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಸೊ ನಾವೇನು ಮಾಡ್ತೀವಿ, ಅದೆಲ್ಲ ರೆಡಿ ಮಾಡಿಕೊಂಡು ಆನೆ ಮೇಲೆ ಯಾವ ಆನೆ ನಮಗೆ ಸೂಕ್ತ, ಎಕ್ಸ್ಪೆಷಲಿ ನಾವು ಅಭಿಮನ್ಯು ಅದು ಬಿಟ್ಟರೆ ಅರ್ಜುನ, ಸೊ ಇವನ್ನ ಪ್ರಿಫರ್ ಮಾಡ್ತೀವಿ. ಏನಕ್ಕೆ ಅಂದರೆ ಇಷ್ಟೇ, ಆ ಆನೆ ಮೇಲೆ ಹೋದರೆ ನಮ್ಮ ಜೀವಕ್ಕೆ ಗ್ಯಾರಂಟಿ, ನಾವು ವಾಪಸ್ ಬರ್ತೀವಿ ಅಂತ.